ಮೂರು ಜನ ಅತಿಥಿ ಗಣ್ಯರು ಇದೀಗ ನಮ್ಮ ಜೊತೆ ಲೈವ್ ನ್ಯೂಸ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ ಹೆಚ್ಚು ಅವರ ಬಗ್ಗೆ ತಿಳಿಸೋ ಅವಶ್ಯಕತೆ ಇಲ್ಲ ಜಗತ್ತಿನಾದ್ಯಂತ ಬಹಳ ಪ್ರಚಲಿತದಲ್ಲಿರೋರು ಈ ತರದೆಲ್ಲ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಶ್ರೀರಂಗಪಟ್ಟಣದಿಂದ ಹಲವಾರು ಕಡೆ ಅವರು ಕೂಡ ಬಹಳ ಪ್ರಸಿದ್ಧಿ ಪಡೆದಿರೋರು ಜೊತೆಗೆ ಇದನ್ನೆಲ್ಲ ವಿಧಿವಿಧಾನಗಳನ್ನು ನಡೆಸಿಕೊಡೋರು ಭಾನುಪ್ರಕಾಶ್ ಶರ್ಮಾ ಅವರು ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸುನೀಲ್ ಆಕಾಶ್ ಆಸ್ಪತ್ರೆಯ ಡಾಕ್ಟರ್ ನಮ್ಮ ಜೊತೆ ಈ ಕ್ಷಣ ಲೈವ್ ಜಾಯಿನ್ ಆಗಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಡಾಕ್ಟ್ರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಮಗದೊಬ್ಬ ಆತ್ಮೀಯರು ಜಾಯಿನ್ ಆಗಿದ್ದಾರೆ ತಹಮತೀನ್ ನಮ್ಮ ಜೊತೆ HBS ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಜಾಯಿನ್ ಆಗಿದ್ದಾರೆ ಅವರ ಹೆಸರು ತಹಮತೀನ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ಹತ್ರ ಮಾತಾಡಿಸಿ ಆಮೇಲೆ ಡಾಕ್ಟರ್ಗಳ ಹತ್ರ ಹೋಗ್ತೀನಿ ನಾನು ಗುರುಗಳೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಟ್ಟು ಎಷ್ಟು ಮುಖ್ಯನೋ ಬಹುಶಃ ಒಂದು ಕಳೆ ಬರಹನ ಕಳಿಸ್ಕೊಡೋದು ಕೂಡ ಬಹಳ ಮುಖ್ಯ ನಮ್ಮ ಸಂಪ್ರದಾಯದ ಪ್ರಕಾರ ಆಚಾರ ವಿಚಾರಗಳನ್ನು ನಾವು ನೋಡಿದ್ದೀವಿ ನೀವು ಅದನ್ನು ಪರಿಪಾಲನೆ ಮಾಡ್ತಿದ್ದೀರಿ ತಿಳಿಸ್ತಾನೂ ಇದ್ದೀರಿ ಈ ಕರೋನಾದ ಸಂಕಷ್ಟದಲ್ಲಿ ನಿಜ ಈಗಿನ ಪರಿಸ್ಥಿತಿ ಹಾಗಿಲ್ಲ ಬಟ್ ಸ್ಟಿಲ್ ಈ ತರಹದ ಸಂಸ್ಕಾರವನ್ನು ಮಾಡುವ ದೃಶ್ಯಾವಳಿಗಳನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗುರುಗಳೇ ಮೊದಲ ಮಾತೇನು ನಿಮ್ದು ದಯವಿಟ್ಟು ನೋಡ್ತಾ ಇದ್ರೆ ಈ ಒಂದು ಕರೋನಾ ಇಂದ ಮೃತ್ಯು ಹೊಂದಿದವರ ಸಾವುಗಳು ಯಾವ ರೀತಿ ಅವರ ಸಂಸ್ಕಾರ ನಡೀತಾ ಇದ್ರೆ ಜೀವನದಲ್ಲಿ ಇದಕ್ಕಿಂತಲೂ ಸಹಿತ ಕೆಟ್ಟದಾದಂತಹದ್ದು ಯಾವುದೂ ಇಲ್ಲ ಅನ್ನೋದು ನಮ್ಗೆ ಅನಿಸ್ತಾ ಇದೆ ಭಾರತೀಯ ಪರಂಪರೆಯಲ್ಲಿ ನಮ್ಮಲ್ಲಿ 16 ಸಂಸ್ಕಾರಗಳನ್ನ ನಮ್ಮ ಪೂರ್ವಜರು ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮಗು ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಬೆಳೀತಿರುತ್ತಲ್ಲ ಅಲ್ಲಿಂದ ಪ್ರಾರಂಭವಾಗಿ ಜಾತಿಕರ್ಮ ನಾಮಕರಣ ಅನ್ನಪ್ರಾಶನ ಹೀಗೆ ಅನೇಕ ವಿಧವಾದಂತಹ ವಿವಾಹ ಎಲ್ಲವನ್ನೂ ಸಹಿತ ತಂದೆ ತಾಯಿಗಳು ನಮಗೋಸ್ಕರ ಇದನ್ನ ಮಾಡ್ತಾರೆ ಆದ್ರೆ ನಾವು ಅವರಿಗೆ ಮಾಡ್ತಕ್ಕಂತ ಸಂಸ್ಕಾರ ಔರ್ಧದೇಹಿಕ ಸಂಸ್ಕಾರ ಅಂತ ಕರಿತೀವಿ ಕೊನೆಯಲ್ಲಿ ಆ ಒಂದು ತಂದೆ ತಾಯಿಗಳು ನಮ್ಮನ್ನೆಲ್ಲ ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ರು ಅವರಿಗೆ ಮಾಡತಕ್ಕಂತ ಸಂಸ್ಕಾರವನ್ನ ಈ ರೀತಿ ಮೂಟೆ ಕಟ್ಟಿ ಒಂದ್ರ ಮೇಲೊಂದು ಆ ಗುಂಡಿಯಲ್ಲಿ ಎಸೆದರೆ ಆ ಒಳಗಿಡತಕ್ಕಂತ ಸಂಕಟ ಯಾವ ರೀತಿ ನಮ್ಮಲ್ಲಿ ಅದು ಉಂಟಾಗಬಹುದು ಅನ್ನತಕ್ಕಂಥದ್ದನ್ನ ನೋಡ್ಬೇಕಾಗತ್ತೆ ಹೌದು ಸಹಜ ಯಾಕೆಂದ್ರೆ ಈಗಿನ ಕರೋನಾ ಬಂದ್ರೆ ಅದು ರೋಗಾಣುಗಳು ಬರ್ತವೆ ಎಲ್ಲ ಆದ್ರೆ ಅದಕ್ಕೆ ಸರ್ಕಾರ ಮಾನವೀಯತೆ ದೃಷ್ಟಿ ಇರತಕ್ಕಂಥದ್ದು ಬೇಕು ಯಾಕೆಂದ್ರೆ ಈ ಒಂದು ಸಂಸ್ಕಾರವನ್ನ ನಾನು ಬರೀ ಭಾರತದಲ್ಲೇ ಅಲ್ಲ ವಿದೇಶದಲ್ಲೂ ಸಹಿತ ಹೋಗಿ ಅಮೆರಿಕಾ ದೇಶದಲ್ಲಿ 8-10 ಜನಕ್ಕೆ ಮಾಡಿಸಿದ್ದೇನೆ ಮತ್ತು ಬೇರೆ ಬೇರೆ ಮಾನಸ ಸರೋವರಕ್ಕೆ ಹೋದ ಚೀನಾ ಮತ್ತು ಪಾರ್ಸಿಗಳು ಮಾಡುವ ವಿಧಾನವನ್ನ ನೋಡಿದ್ದೇನೆ ಎಲ್ಲ ಕಡೆ ಸಂಸ್ಕಾರಕ್ಕೆ ಅತ್ಯುತ್ತಮವಾದ ಶ್ರೇಷ್ಠವಾದ ಬೆಲೆಯನ್ನು ಕೊಡ್ತಾರೆ ಅದೇ ರೀತಿ ನಾವು ಸಹಿತ ಸಂಸ್ಕಾರ ಮಾಡಬೇಕು ಅದೇ ನನ್ನ ಮೊದಲನಾದ ನಿಮ್ಗೆ ಈ ಒಂದು ಮಾತನ್ನು ಹೇಳ್ತಾ ಇದೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೌದು ನಿಜ ವಿಧಿವಿಧಾನಗಳನ್ನ ಪೂರೈಸಬೇಕು ಆದರೆ ಈಗಿನ ಸಿಚುವೇಶನ್ ಹಂಗಿಲ್ಲ ಹಾಗಾಗಿ ಈ ತರದ್ ಮಾಡಿ ಮುಗಿಸ್ಬೋಣ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೀವ ನಾವು ಗುರುಗಳೇ ಅದು ಏನಾಗಿದೆ ಅಂದ್ರೆ ನಮಗೆ ಇದರಲ್ಲಿ ಸರ್ಕಾರ ಇದ್ರ ಬಗ್ಗೆ ತುಂಬಾನೇ ಗಮನ ಹರಿಸಬೇಕಾಗುತ್ತೆ ಜಿಲ್ಲಾಡಳಿತ ಇಲ್ಲ ನಾನು ನಿನ್ನೆ ರಾತ್ರಿ ಈ ಒಂದು ಮಾಧ್ಯಮದ ಬಂದಂತ ಸಮಯ ಫೋನ್ ಬಂದಾಗ ನಾನು ನೋಡ್ತಾನೆ ಇದ್ದೆ ಆ ಬಳ್ಳಾರಿಯಲ್ಲಿ ನೀವು ಹೇಳದಂತ ದೃಶ್ಯ ನೋಡಿ ತುಂಬಾ ನೋಡಪ್ಪ ಈ ಪ್ರಾಣಿಗಳನ್ನ ಮತ್ತೆ ಇವೆಲ್ಲ ಯಾವ್ದೋ ರೋಗಗಳು ಬಂದಾಗ ಕೋಳಿಗಳನ್ನ ಹಂದಿಗಳನ್ನ ಭಾರತದ ಪ್ರಾಣಿಗಿಂತಲೂ ಅಸಖ್ಯವಾಗಿ ತುಂಬುದು ಮೊಂಡಾರಿ ಬೀಳುತ್ತದ್ರೆ ಇದೇನಿಲ್ಲ ಒಂದ್ರ ಮೇಲೊಂದು ನಮ್ಮ ಊಟ ಕಟ್ಟಿಯಲ್ಲಿ ಹಾಕದಂತ ಎಷ್ಟು ಆ ಒಂದು ದೇಹಕ್ಕೆ ಸಂಸ್ಕಾರ ಆಗಿ ಜೀವನಕ್ಕೆ ಬೆಳೆ ಬಾಳುವಂತ ದೇಹವನ್ನ ಅಂತ್ಯದಲ್ಲಿ ನಾವು ಈ ರೀತಿ ಮಾಡತಕ್ಕಂತಹದ್ದು ತುಂಬಾ ಶೋಚನೀಯ ಪರಿಸ್ಥಿತಿ ಆಗಿದೆ ತುಂಬಾ ನಮ್ಗಂತೂ ಬೇಜಾರಾಗ್ತದೆ ಯಾಕಂದ್ರೆ ನಾವು ಎಲ್ಲರ ಹಿರಿಯರ ಸಂಸ್ಕಾರಗಳನ್ನು ಮಾಡುವಾಗ ಅತ್ಯುತ್ತಮವಾದ ಶ್ರದ್ಧೆಯಿಂದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಮಾಡ್ತೀವಿ ಮುಸಲ್ಮಾನರಂತೂ ನಮಗಿಂತಲೂ ಹೆಚ್ಚಾಗಿ ಮಾಡ್ತಾರೆ ಅಂತ ಹೇಳ್ಬೇಕು ಯಾಕೆ ಒಂದು ಕೊಳೆಗಳನ್ನ ಸಹಿತ ಬಾಡಿಯಲ್ಲಿ ಯಾವುದೇ ಒಂದು ಶುಚಿತ್ವವನ್ನು ಮಾಡಿ ಅದನ್ನು ಸಂಸ್ಕಾರ ಮಾಡ್ತಾರೆ ಕ್ರಿಶ್ಚಿಯನ್ರು ಸಹಿತ ಅದನ್ನು ಸಹಿತ ಅತ್ಯುತ್ತಮವಾಗಿ ಪೆಟ್ಟಿಗೆಯಲ್ಲಿಟ್ಟು ಒಂದ್ರ ಮೇಲೊಂದು ಅದನ್ನು ಮಾಡ್ತಾರೆ ಹೀಗೆ ಧರ್ಮಗಳಲ್ಲಿ ಸಂಸ್ಕಾರದ ವಿಚಾರಗಳು ಬೇರೆ ಇದೆ ಭಾರತದಲ್ಲಿ ಹೇಗೆ ಅಂದ್ರೆ ಇದರ ಸಂಸ್ಕಾರದ ವಿಧಾನವನ್ನೇ ಗರುಡ ಪುರಾಣ ಅನ್ನೋ ಗ್ರಂಥದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ ಯಾಕೆಂದ್ರೆ ಕಾಲಾವಕಾಶ ಕಮ್ಮಿ ನಮಗೆ ಆ ಸಂಸ್ಕಾರದ ವಿಚಾರಗಳನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ನಾವು ಆ ಸಂದರ್ಭಗಳಲ್ಲಿ ಮಾತಾಡ್ತೀವಿ ಆದ್ರೆ ಇದನ್ನ ಹೇಳ್ಕೊಡ್ಬೇಕಾದ್ರೆ ನಮ್ಮಲ್ಲಿ ಹಿಂದೆ ನಚಿಕೇತ ಅಂತ ಒಬ್ಬ ಹುಡುಗ ಇರ್ತಾನೆ ಅವನು ಪುಟ್ಟು ಬಾಲಕ ಅವನು ವೇದಾಧ್ಯಯನ ಮಾಡ್ಲಿಕ್ಕೆ ಪಾಠಶಾಲೆಯಲ್ಲಿ ಹೋಗಿರ್ತಾನೆ ಅಧ್ಯಯನ ಮುಗಿಸಿ ಮನೆಗೆ ಬಂದಾಗ ಅವ್ರ ತಂದೆ ಬಾದಶ್ರಮ ಅನ್ನತಕ್ಕಂತ ವಿಶ್ರಾಮ ಶಿಷ್ಟಜಿತ್ಯಾಗಾನ ಮಾಡ್ತಿರ್ತಾನೆ ಅವನು ಯಾಗವನ್ನು ಮಾಡುವಾಗ ದಾನಗಳನ್ನು ಮಾಡುವಂತ ಎಲ್ಲವನ್ನು ದಾನ ಮಾಡಬೇಕು ಅನ್ನೋ ವಿಚಾರಗಳಿದೆ ಆಗ ಮಾಡುವಾಗ ಬೇಡದೇ ಇರೋ ಹಸುಗಳನ್ನ ಕುಂಟುಕೋಸೋ ಕುರುಡಸೋ ಹಾಲು ಕೊಡದೇ ಇರೋದೆಲ್ಲ ದಾನ ಮಾಡ್ತಿರ್ತಾನೆ ಅದನ್ನ ನೋಡಿ ಮಗು ಹೇಳುತ್ತೆ ಅಪ್ಪ ಏನಪ್ಪ ಜನಕ್ಕೆ ಬೇಕಾದಂತ ದಾನ ಮಾಡದೆ ಬೇರೆ ಬರಡು ಹಸುಗಳನ್ನ ಕೊಡ್ತಾ ಇದೆಯಲ್ಲಪ್ಪ ನೀನು ಅಂತ ಕೇಳಿದಾಗ ಅವನು ಆ ಕಡೆ ಈ ಕಡೆ ಮಗು ಕೇಳ್ತೇನೆ ಇರುತ್ತೆ 5-6 ಸಲ. ಆಗ ಕೋಪ ಬಂದು ವಾಯುಸ್ತ್ರೀವ ಇವನನ್ನು ತಳ್ಳಿಬಿಡ್ತಂತ ಹೇಳಿಗೆ, ನಿನ್ನನ್ನು ಯಮನ ಬಾಯಿ ಕೊಟ್ಟಿದ್ದೀನಿ ಹೋಗು ಅಂತ. ಆಗ ಅವನು ಅಪ್ಪ ನನ್ನ ಯಮನಿಗೆ ದಾನ ಮಾಡಿದರೆ ನಾನು ಇರಬಾರದು ಅಂತ ಹೇಳಿ ಸೀದಾ ಯಮಲೋಕಕ್ಕೆ ಹೋಗ್ತಾನೆ. ಭಾಗದಲ್ಲಿ ನಿಂತ್ಕೊಂಡು ಯಮನನ್ನ ಪ್ರಾರ್ಥನೆ ಮಾಡ್ತಾ ವಾರಗಟ್ಲೆ ಹದಿನಗಟ್ಲೆ ನಿಂತ್ಕೊತಾನೆ. ಯಮ ಭಟ್ರು ಬಂದು, ಏನಪ್ಪ ಪುಟ್ಟು ಮಗು 8 ವರ್ಷ ಹುಡುಗ ಬಂದಿದೆಯಲ್ಲ ಅಂದ್ರೆ ನಾನು ಯಮನನ್ನ ನೋಡ್ಬೇಕು, ಮಾತಾಡಬೇಕು, ಮರಣದ ಬಗ್ಗೆ ಸಂದೇಶಗಳನ್ನು ತಿಳ್ಕೋಬೇಕು ಅಂತ ವಿಚಾರಗಳನ್ನ ಅವರ ಪ್ರಾರ್ಥನೆ ಮಾಡ್ತಾನೆ. ಆಗ ಅವನಲ್ಲಿ ಹೇಳಿದಾಗ ತುಂಬಾ ಹಠ ಮಾಡಿ ನಿಂತ್ಕೊಂಡಾಗ ಯಮನು ಎಲ್ಲ ಹೋಗಿರ್ತಾನೆ. ಬಂದು ಅವನನ್ನು ಕೂರಿಸ್ಕೊಂಡು, ಆಗ ಇಲ್ಲಪ್ಪ ನೀನು ಭೂಲೋಕಕ್ಕೆ ಹೊರಡು, ಇಲ್ಲಿ ಬರಬಾರದು, ಯಮಲೋಕ ನೋಡಬಾರದು, ಯಾರು ಇದನ್ನ ನರಕ ಯಾತನೆಗಳೆಲ್ಲ ಅನುಭವಿಸ್ತಾರೆ, ಇಲ್ಲಿ ನಿನಗೆ ಭಯ ಆಗುತ್ತೆ ಅಂತಾರೆ. ಇಲ್ಲ ಇಲ್ಲ ನಾನು ನೋಡ್ಲೇಬೇಕು, ಅದರ ರಹಸ್ಯವನ್ನ, ಮೃತ್ಯುವಿನ ರಹಸ್ಯವನ್ನ ನನಗೆ ಹೇಳು ಅಂತ ಕೇಳ್ತಾನೆ. ಆಗ ಯಮಧರ್ಮ ಈ ಒಂದು ಸಂಸ್ಕಾರದ ವಿಚಾರವನ್ನ, ಯಾವ ರೀತಿ ಬಾಡಿ ದಹನ ಸತ್ತ ನಂತರ ಮನುಷ್ಯನ ದೇಹ ಬಿಟ್ಟ ಮೇಲೆ ಏನೇನು ಮಾಡಬೇಕು, ಭೂಲೋಕದಲ್ಲಿ ಇರತಕ್ಕಂಥದ್ದನ್ನ ಸವಿಸ್ತಾರವಾಗಿ ಗರುಡ ಪುರಾಣ ಗ್ರಂಥದಲ್ಲಿ ನಚಿಕೇತನಿಗೆ ಇದೆಲ್ಲ ಸವಿಸ್ತಾರವಾಗಿ ಹೇಳುವಂತಹ ಪುರಾಣದ ಕತೆ 18ನೇ ಪುರಾಣ ಗರುಡ ಪುರಾಣದಲ್ಲಿ ಹೇಳುತ್ತೆ. ಹಾಗೆ ಸಂಸ್ಕಾರವನ್ನ ಬಂದಂತಹ ದೇಶ ಅನ್ನೋದು, ಅದರಲ್ಲಿ ಈ ರೀತಿಯ ತುಂಬಾ ಅಸತ್ಯವಾದ ರೀತಿಯಲ್ಲಿ ಮಾಡತಕ್ಕಂಥದ್ದು ಏನೇ ಆಗ್ಲಿ, ಸರ್ಕಾರಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅದನ್ನ ಮಾಡುತ್ತಾ ಕೊಕ್ಕೆ ನಾವು ಯಾವ್ದಾದ್ರು ಒಂದು ಹಾಕಿ ಅದನ್ನು ಇಳಿಸುವಂತಹ ಪದ್ಧತಿಯನ್ನು ಮಾಡ್ತಕ್ಕಂತಹದ್ದು ನಮಗೆಲ್ಲರೂ ಈ ಸದ್ಯಕ್ಕೆ ಅದೇ ಬೇಕು. ಅದನ್ನೇ ಜನಗಳಿಗೆ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ವಿಚಾರದಲ್ಲಿ ಮಧ್ಯ ತಿಳಿಸ್ತಾ ಇರ್ತೀನಿ. ಡೆಫಿನೆಟ್ಲಿ ಗುರುಗಳೇ, ಮೊದಲ ಮಾತಲ್ಲಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸೂಕ್ಷ್ಮವಾಗಿ ಒಂದೆರಡು ಮಾತಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ನಾನು ವಾಪಸ್ ಬರ್ತೀನಿ, ನನ್ನಲ್ಲೂ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದೆ, ಟಿವಿ ನೋಡ್ತಿರೋ ತುಂಬಾ ಪ್ರಶ್ನೆ ಹೊಳಿತಿರುತ್ತೆ ಕೂಡ. ಇದು ಧಾರ್ಮಿಕವಾಗಿ ಒಂದು ಭಾಗ ಆದ್ರೆ, ಇನ್ನು ಮೆಡಿಕಲ್ಗೆ ಬರ್ತೀನಿ. ಡಾಕ್ಟರ್ ಸುನೀಲ್ ಮತ್ತು ತಾಹಮತ್ತಿನ್ ಇಬ್ರು ಕೂಡ ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಸುನೀಲ್ ಅವರೇ, ನನ್ಗೆ ಯಾರೋ ನಿನ್ನೆ ಈ ವಿಜುವಲ್ ನೋಡಿದ ತಕ್ಷಣ ನನ್ಗೆ ಫೋನ್ ಮಾಡಿ ಹೇಳ್ತಿದ್ರು ಒಬ್ರು ದೊಡ್ಡವರೇ, ಹರೀಶ್ ನಾಗರಾಜು ನೋಡೋರು ನಮಗೆ ಹೌದು ಈ ಥರ ಅಯ್ಯೋ ಹಿಂಗೆ ಮಾಡಿಬಿಡ್ತಿದಾರಲ್ಲ ಅಂತ ಅನಿಸುತ್ತೆ, ನಿಜ ಎಮೋಷ್ನಲಿ ಫೀಲ್ ಆಗ್ಬಿಡ್ತೀವಿ, ನಾವು ಮಾನವೀಯತೆ ಅಂತೆಲ್ಲ ಮಾತಾಡ್ತಿದ್ದೀವಿ. ಆದರೆ ಮೆಡಿಕಲಿ ಕೆಲಸ ಮಾಡೋರಿಗೆ ದಿನಾ ನೋಡ್ತಿರ್ತಾರೆ ಈ ಥರ ಸಾಯಿ ಅವ್ರನ್ನ, ಅವ್ರಿಗೇನು ಫೀಲ್ ಆಗಲ್ಲ ಬಿಡಿ ಅಂದ್ಬಿಟ್ರು. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಫಸ್ಟ್ ರಿಯಾಕ್ಷನ್, ಈ ಥರ ನಡೆದಾಗ ಮೆಡಿಕಲ್ ಫೀಲ್ಡಲ್ಲೇ ಇರೋರು ನೀವು, ನೀವೇನು ಫೀಲ್ ಮಾಡ್ತೀರಾ ಡಾಕ್ಟ್ರೆ?